ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಮಧುರ ಮಕ್ಕಳೇ ಆತ್ಮ ಅಭಿಮಾನಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಆತ್ಮ ಅಭಿಮಾನಿ ಆಗುವ ಅಭ್ಯಾಸದಿಂದ ನೀವು ಪುಣ್ಯಾತ್ಮರಾಗಲು ಸಾಧ್ಯ ಪ್ರಶ್ನೆ ಯಾವ ಒಂದು ಜ್ಞಾನದ ಕಾರಣ ಮಕ್ಕಳಾದ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ ಉತ್ತರ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಈ ನಾಟಕ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಅವಿನಾಶಿ ರೂಪದಲ್ಲಿ ಫಿಕ್ಸ್ ಆಗಿದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ ಇನ್ನೊಂದು ಪ್ರಶ್ನೆ ಯಾವ ಒಂದು ಕಲೆ ಪರಮಾತ್ಮ ತಂದೆಯ ಬಳಿ ಇದೆ ಆ ಕಲೆ ಅನ್ಯರ ಬಳಿ ಇರಲು ಸಾಧ್ಯ ಇಲ್ಲ ಉತ್ತರ ಆತ್ಮ ಅಭಿಮಾನಿಯನ್ನಾಗಿ ಮಾಡುವ ಕಲೆ ಕೇವಲ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತು ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ದೇಹಿ ಆಗಿದ್ದಾರೆ ಅಂದರೆ ದೇಹದಿಂದ ಭಿನ್ನನಾದ ವಿದೇಹಿ ಆಗಿದ್ದಾರೆ ಸರ್ವಶ್ರೇಷ್ಠ ಆಗಿದ್ದಾರೆ ದೇಹದಿಂದ ಭಿನ್ನರನ್ನಾಗಿ ಮಾಡುವ ಕಲೆ ಯಾವುದೇ ಮನುಷ್ಯರಿಗೆ ಬರಲು ಸಾಧ್ಯ ಇಲ್ಲ ಈ ಕಲೆ ಒಬ್ಬ ಪರಮಾತ್ಮ ತಂದೆಯಲ್ಲಿ ಮಾತ್ರ ಇದೆ ಓಂ ಶಾಂತಿ ಆತ್ಮಿಕ ಮಕ್ಕಳು ಅಂದರೆ ಆತ್ಮರಿಗೆ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಅನ್ನುವ ಅಭ್ಯಾಸವನ್ನು ಮೊದಲು ಮಾಡಿಕೊಳ್ಳಿ ಯಾವಾಗ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳದೇ ಇದ್ದರೆ ಅವಶ್ಯವಾಗಿ ಲೌಕಿಕ ಸಂಬಂಧಿಗಳ ನೆನಪು ಬರುತ್ತದೆ ಉದ್ಯೋಗ ಮುಂತಾದದ್ದರ ನೆನಪು ಬರುತ್ತದೆ ಆದ್ದರಿಂದ ಮೊಟ್ಟ ಮೊದಲು ನಾನು ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ನಂತರ ಆತ್ಮಿಕ ತಂದೆಯ ನೆನಪು ಸ್ಥಿರವಾಗಿ ಇರುತ್ತದೆ ತಂದೆ ಈಗ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ನಿಮ್ಮನ್ನು ನೀವು ದೇಹ ಎಂದು ತಿಳಿದುಕೊಳ್ಳಬೇಡಿ ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ ಈ ಜ್ಞಾನ ಒಬ್ಬ ತಂದೆಯಲ್ಲಿ ಇದೆ ಈ ಜ್ಞಾನವನ್ನು ತಂದೆ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಬಂದು ನಮಗೆ ನೀಡುತ್ತಾರೆ ಪುನಃ ಈ ಜ್ಞಾನ ಐದು ಸಾವಿರ ವರ್ಷದ ನಂತರ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆಗ ತಂದೆಯ ನೆನಪಿರುತ್ತದೆ ಅರ್ಧಾಕಲ್ಪ ನೀವು ಸ್ವಯಂ ದೇಹ ಎಂದು ತಿಳಿದುಕೊಂಡಿದ್ದೀರ ಈಗ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ರೀತಿ ನಾನೂ ಕೂಡ ಆತ್ಮ ಆಗಿದ್ದೇನೆ ಆದರೆ ನಾನು ಶ್ರೇಷ್ಠ ಆತ್ಮ ಪರಮಾತ್ಮ ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ನಾನು ಆತ್ಮ ಆಗಿದ್ದೇನೆ ನನಗೆ ದೇಹದ ನೆನಪು ಬರುವುದಿಲ್ಲ ಈ ಬ್ರಹ್ಮ ತಂದೆ ಕೂಡ ಶರೀರಧಾರಿ ಆಗಿದ್ದಾರೆ ಶಿವ ತಂದೆ ನಿರಾಕಾರ ಆಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮ ಅಂತೂ ಸಾಕಾರದಲ್ಲಿ ಇದ್ದಾರೆ ತಾನೆ ಶಿವ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಅಂದರೆ ಪರಮ ಆತ್ಮ ಆಗಿದ್ದಾರೆ ಅವರು ಈ ಸಮಯದಲ್ಲಿ ಈ ಬ್ರಹ್ಮನ ಶರೀರದಲ್ಲಿ ಬಂದು ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ದೇಹಾಭಿಮಾನದಲ್ಲಿ ಬರಲು ಸಾಧ್ಯ ಇಲ್ಲ ಸಾಕಾರಿ ಜಗತ್ತಿನ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗುತ್ತೇವೆ ಪರಮಾತ್ಮ ತಂದೆಯಂತೂ ನಿರಾಕಾರ ಆಗಿದ್ದಾರೆ ಆ ತಂದೆ ಬಂದು ಆತ್ಮ ಅಭಿಮಾನಿ ಆಗುವ ಅಭ್ಯಾಸವನ್ನು ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಆತ್ಮ ಆಗಿದ್ದೇನೆ ಅನ್ನುವ ಪಾಠವನ್ನು ಕುಳಿತು ಚೆನ್ನಾಗಿ ಓದಿ ನಾನು ಆತ್ಮ ಶಿವತಂದೆಯ ಮಗು ಆಗಿದ್ದೇನೆ ಅನ್ನುವ ಮಾತನ್ನು ಪ್ರತಿ ಮಾತಿನಲ್ಲೂ ಅಭ್ಯಾಸ ಮಾಡಬೇಕು ತಂದೆ ನಮಗೆ ಹೊಸ ಮಾತನ್ನು ತಿಳಿಸುತ್ತಿಲ್ಲ ಯಾವಾಗ ನೀವು ಸ್ವಯಂ ಅನ್ನು ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳುತ್ತಿರು ಆಗ ಪರಮಾತ್ಮ ತಂದೆಯ ನೆನಪು ಕೂಡ ಪಕ್ಕಾ ಇರುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಕಲ್ಪ ನಿಮಗೆ ದೇಹದ ಅಹಂಕಾರ ಇರುತ್ತದೆ ಈಗ ತಂದೆಯಾದ ನಾನು ನಿಮಗೆ ಕಲಿಸುತ್ತಿದ್ದೇನೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಸತ್ಯಯುಗದಲ್ಲಿ ಈ ರೀತಿ ಯಾರೂ ಕಲಿಸುವುದಿಲ್ಲ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಸತ್ಯಯುಗದಲ್ಲಿ ಯಾರೂ ಶಿಕ್ಷಣ ಕೊಡುವುದಿಲ್ಲ ಶರೀರಕ್ಕೆ ಹೆಸರು ಸಿಗುತ್ತದೆ ಇಲ್ಲದಿದ್ದರೆ ಒಬ್ಬರು ಇನ್ನೊಬ್ಬರನ್ನು ಕೂಗಿ ಕರೆಯುವುದು ಹೇಗೆ ಇಲ್ಲಿ ನೀವು ಪರಮಾತ್ಮ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದುಕೊಂಡಿದ್ದೀರೋ ಅದರ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತೀರಾ ಇನ್ನು ಸತ್ಯಯುಗದಲ್ಲೂ ಕೂಡ ನಿಮ್ಮನ್ನು ಹೆಸರಿನಿಂದ ಕರೆಯಲಾಗುತ್ತದೆ ಕೃಷ್ಣನ ಶರೀರಕ್ಕೆ ಕೃಷ್ಣ ಎಂದು ಹೆಸರಿದೆ ಹೆಸರಿಲ್ಲದೆ ಕಾರ್ಯವ್ಯವಹಾರ ನಡೆಯಲು ಸಾಧ್ಯ ಇಲ್ಲ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅಂದರೆ ಸತ್ಯುಗದಲ್ಲೂ ಕೂಡ ನಿಮಗೆ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಜ್ಞಾನವನ್ನು ಯಾರೂ ಕೊಡುವುದಿಲ್ಲ ಇಲ್ಲಿ ತಂದೆ ಹೇಳುತ್ತಿದ್ದಾರೆ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಅಲ್ಲಿ ನೀವು ಸ್ವಯಂ ಆತ್ಮ ಅಭಿಮಾನಿ ಆಗಿರುತ್ತೀರಾ ಈಗ ನಿಮಗೆ ಆತ್ಮ ಅಭಿಮಾನಿ ಆಗಿ ಅನ್ನುವ ಅಭ್ಯಾಸವನ್ನು ಇಲ್ಲಿ ತಂದೆ ಮಾಡಿಸುತ್ತಿದ್ದಾರೆ ಏಕೆಂದರೆ ಆತ್ಮದಲ್ಲಿ ಬಹಳಷ್ಟು ಪಾಪಕರ್ಮ ಜಾಸ್ತಿ ಆಗಿದೆ ಪಾಪದ ಕಲ್ಮಶ ಆತ್ಮದಲ್ಲಿ ಬಹಳ ಜಾಸ್ತಿ ಆಗಿದೆ ನಿಧಾನ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಪಾಪ ಜಾಸ್ತಿ ಆಗುತ್ತಾ ಜಾಸ್ತಿ ಆಗುತ್ತಾ ನೀವೀಗ ಸಂಪೂರ್ಣ ಪಾಪಾತ್ಮರಾಗಿದ್ದೀರಾ ಅರ್ಧ ಕಲ್ಪಕ್ಕೋಸ್ಕರ ನೀವು ಏನೆಲ್ಲವನ್ನು ಮಾಡಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ನಿಧಾನ ನಿಧಾನವಾಗಿ ಪುಣ್ಯ ಕಡಿಮೆ ಆಗುತ್ತದೆ ಪಾಪ ಜಾಸ್ತಿ ಆಗುತ್ತದೆ ಸತ್ಯುಗದಲ್ಲಿ ನೀವು ಸತೋ ಪ್ರಧಾನರಾಗಿರುತ್ತೀರಾ ತ್ರೇತಾಯುಗದಲ್ಲಿ ಸ್ಥಿತಿಯನ್ನು ತಲುಪುತ್ತೀರಾ ಆಸ್ತಿ ಈಗ ಸಿಗುತ್ತಾ ಇದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿ ಸಿಗುತ್ತದೆ ಈಗ ಆತ್ಮ ಅಭಿಮಾನಿ ಆಗುವ ಶಿಕ್ಷಣವನ್ನು ತಂದೆ ನೀಡುತ್ತಿದ್ದಾರೆ ಸತ್ಯುಗದಲ್ಲಿ ನಿಮಗೆ ಈ ಶಿಕ್ಷಣ ಸಿಗುವುದಿಲ್ಲ ಪ್ರತಿಯೊಬ್ಬರ ಹೆಸರೂ ಕೂಡ ಸತ್ಯುಗದಲ್ಲಿ ನಡೆಯುತ್ತದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರಿನಿಂದಲೇ ಸತ್ಯುಗದಲ್ಲಿ ಕಾರ್ಯ ವ್ಯವಹಾರವನ್ನು ಮಾಡುತ್ತೀರಾ ಈಗ ನೀವು ಪ್ರತಿಯೊಬ್ಬರು ನೆನಪಿನ ಶಕ್ತಿಯಿಂದ ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕಾಗಿದೆ ಸತ್ಯುಗದಲ್ಲಿ ಪುಣ್ಯಾತ್ಮರಾಗುವ ಶಿಕ್ಷಣದ ಅವಶ್ಯಕತೆ ಇಲ್ಲ ಏಕೆಂದರೆ ಅಲ್ಲಿ ನೀವು ಪುಣ್ಯಾತ್ಮರಾಗಿರುತ್ತೀರಾ ಮತ್ತು ಈಗ ಪಡೆದುಕೊಂಡಂತಹ ಜ್ಞಾನದ ಶಿಕ್ಷಣವನ್ನು ನೀವು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಅಲ್ಲಿ ಈ ಜ್ಞಾನವೂ ಇರುವುದಿಲ್ಲ ಮತ್ತು ಯೋಗವನ್ನು ಮಾಡುವುದನ್ನು ಕೂಡ ನೀವು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಈಗಲೇ ನೀವು ಪತಿತರಿಂದ ಪಾವನ ಆಗಬೇಕು ಇಲ್ಲೇ ಪಾವನ ಆಗಬೇಕು ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತದೆ ಹೇಗೆ ಚಂದ್ರನ ಕಲೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಅಮಾವಾಸ್ಯ ದಿನ ಚಂದ್ರನಲ್ಲಿ ಕೇವಲ ಒಂದು ಗೆರೆ ಮಾತ್ರ ಉಳಿಯುತ್ತದೆ ಅಂದರೆ ಕಲಾಹೀನಾಗಿ ಬಿಡುತ್ತಾನೆ ಇಲ್ಲಿ ನೀವು ಗೊಂದಲಕ್ಕೊಳಗಾಗಬೇಡಿ ಏನಾದರೂ ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಬಹುದು ಮೊಟ್ಟ ಮೊದಲು ನಿಮಗೆ ಈ ನಿಶ್ಚಯ ಪಕ್ಕ ಇರಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮರಾದ ನೀವೀಗ ತಮೋಪ್ರಧಾನ ಆಗಿದ್ದೀರಾ ಮೊದಲು ನೀವೇ ಸತೋಪ್ರಧಾನ ಆಗಿದ್ದೀರಿ ಪುನಃ ದಿನ ಪ್ರತಿದಿನ ಕಳೆಯುತ್ತ ಕಲೆ ಕಡಿಮೆಯಾಗುತ್ತಾ ಹೋಯಿತು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳದೇ ಇರುವ ಕಾರಣ ನೀವು ತಂದೆಯನ್ನು ಮರೆತು ಬಿಡುತ್ತೀರಾ ನಾನು ಆತ್ಮ ಅನ್ನುವುದೇ ಮೊಟ್ಟ ಮೊದಲನೆಯ ಮುಖ್ಯ ಮಾತಾಗಿದೆ ಆತ್ಮ ಅಭಿಮಾನಿ ಆಗುವುದರಿಂದ ತಂದೆಯ ನೆನಪಿರುತ್ತದೆ ಮತ್ತು ಆಸ್ತಿಯ ನೆನಪೂ ಕೂಡ ಇರುತ್ತದೆ ಆಸ್ತಿಯ ನೆನಪಿತ್ತು ಅಂದರೆ ನೀವು ಪವಿತ್ರರಾಗುತ್ತೀರ ದೈವಿ ಗುಣಗಳನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ಭಗವಂತ ಓದಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವ ಕಲೆ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತು ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಆತ್ಮ ಅಭಿಮಾನಿಯನ್ನಾಗಿ ಮಾಡುವ ಕಲೆಯ ಬಗ್ಗೆ ಗೊತ್ತಿಲ್ಲ ಒಬ್ಬ ತಂದೆ ಆತ್ಮ ಅಭಿಮಾನಿ ಆಗುವ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಶಿವ ತಂದೆ ಎಂದೂ ನಮ್ಮಂತೆ ದೇಹವನ್ನು ಪಡೆದುಕೊಳ್ಳುವುದಿಲ್ಲ ಆದ್ದರಿಂದ ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥವನ್ನು ಪರಮಾತ್ಮ ತಂದೆ ಮಾಡುವ ಅವಶ್ಯಕತೆ ಇಲ್ಲ ಅವರು ಕೇವಲ ಈ ಸಮಯದಲ್ಲಿ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಒಂದು ಗಾದೆ ಮಾತಿದೆ ಯಾರ ತಲೆಯ ಮೇಲೆ ಜಾಸ್ತಿ ಹೊರೆ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಚಿಂತೆ ಇರುತ್ತದೆಯೋ ಅವರು ಹೇಗೆ ನಿದ್ದೆಯನ್ನು ಮಾಡಲು ಸಾಧ್ಯ ಬಹಳಷ್ಟು ಮಕ್ಕಳು ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ ತಂದೆಯನ್ನು ನೆನಪು ಮಾಡಲು ಸಮಯವೇ ಸಿಗುವುದಿಲ್ಲ ಇನ್ನು ಯಾರಿಗೆ ಸಮಯ ಇದೆಯೋ ಅವರು ತಂದೆಯ ಸಮ್ಮುಖಕ್ಕೆ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಬರುತ್ತಾರೆ ಕೆಲವರು ಹೊಸಬರೂ ಕೂಡ ಬರುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೊಸಬರೂ ಕೂಡ ತಿಳಿದುಕೊಳ್ಳುತ್ತಾರೆ ಗೀತೆಯಲ್ಲೂ ಕೂಡ ಈ ಅಕ್ಷರ ಇದೆ ನೀವು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ತಂದೆ ಈ ಮಾತನ್ನು ನಿಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾರ ಮೇಲೂ ದೋಷವನ್ನು ಹೊರಿಸುವುದಿಲ್ಲ ಇದಂತೂ ಗೊತ್ತಿದೆ ಪಾವನ ಇದ್ದವರು ಪತಿತ ಆಗಲೇಬೇಕು ಪುನಃ ನಾನು ಬಂದು ಪತಿತರನ್ನು ಪಾವನ ಮಾಡಲೇಬೇಕು ಅನ್ನುವ ಮಾತು ತಂದೆಗೆ ಗೊತ್ತಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಇದರಲ್ಲಿ ನಿಂದನೆಯ ಮಾತು ಇಲ್ಲ ಈಗ ಮಕ್ಕಳಾದ ನಿಮಗೆ ಚೆನ್ನಾಗಿ ಜ್ಞಾನ ಗೊತ್ತಾಗಿದೆ ಬೇರೆ ಯಾರೂ ಕೂಡ ಈಶ್ವರ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಆದ್ದರಿಂದ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ ನಾಸ್ತಿಕರಾಗಿದ್ದಾರೆ ಈಗ ನೀವು ತಂದೆಯ ಮಕ್ಕಳಾಗಿದ್ದೀರಾ ತಂದೆಯ ಮಕ್ಕಳಾದ ನೀವು ಈಗ ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗುತ್ತಿದ್ದೀರಾ ಟೀಚರ್ನ ರೂಪದಲ್ಲಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಶಿಕ್ಷಣ ನಿಮಗೆ ಪ್ರಾಪ್ತಿ ಆಗುವುದರಿಂದ ನೀವು ಸುಧಾರಣೆ ಆಗುತ್ತೀರ ಭಾರತ ಶಿವಾಲಯ ಆಗಿತ್ತು ಈಗ ವೇಶ್ಯಾಲಯ ಇದರಲ್ಲಿ ನಿಂದನೆಯ ಮಾತೇ ಇಲ್ಲ ಇದು ಆಟ ಆಗಿದೆ ತಂದೆ ಈ ಆಟದ ಬಗ್ಗೆ ತಿಳಿಸುತ್ತಿದ್ದಾರೆ ನೀವು ದೇವತೆಗಳಿಂದ ಹೇಗೆ ಅಸುರರಾದಿರಿ ಏಕೆ ಅಸುರರಾದಿರಿ ಎಂದು ಯಾರೂ ಕೇಳುವಂತೆ ಇಲ್ಲ ತಂದೆ ಬಂದಿರುವುದೇ ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡಲು ಮತ್ತು ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನೀಡಲು ಮನುಷ್ಯರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ನೀವು ತಂದೆಯನ್ನು ಅರ್ಥ ಮಾಡಿಕೊಂಡು ಪುನಃ ದೇವತೆ ಆಗುತ್ತೀರಾ ಇದು ಶಿಕ್ಷಣ ಆಗಿದೆ ಮನುಷ್ಯರಿಂದ ದೇವತೆ ಆಗುವ ಶಿಕ್ಷಣವನ್ನು ತಂದೆ ಸ್ವಯಂ ಕುಳಿತು ಓದಿಸುತ್ತಿದ್ದಾರೆ ಇಲ್ಲಂತೂ ಎಲ್ಲರೂ ಮನುಷ್ಯರೇ ಇದ್ದಾರೆ ದೇವತೆಗಳು ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ಟೀಚರ್ ಆಗಿ ದೇವತೆಗಳು ಓದಿಸಲು ಸಾಧ್ಯ ಇಲ್ಲ ಓದಿಸುವಂತಹ ತಂದೆಯನ್ನು ನೋಡಿ ಅವರು ಹೇಗೆ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ ಎಂದು ಗಾಯನ ಕೂಡ ಇದೆ ಪರಂಪಿತಾ ಪರಮಾತ್ಮ ಯಾವುದೋ ರಥವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಆದರೆ ಯಾವ ರಥದಲ್ಲಿ ಬರುತ್ತಾರೆ ಎಂದು ಪೂರ್ಣ ಬರೆದಿಲ್ಲ ತ್ರಿಮೂರ್ತಿಯ ರಹಸ್ಯವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಪರಮಪಿತ ಅಂದರೆ ಪರಮಾತ್ಮ ಈಗ ಆ ತಂದೆ ಬಂದು ತಾವು ಹೇಗಿದ್ದಾರೆ ಯಾರಾಗಿದ್ದಾರೆ ಅನ್ನುವ ಪರಿಚಯವನ್ನು ಕೊಡುತ್ತಿದ್ದಾರೆ ಇದರಲ್ಲಿ ಅಹಂಕಾರದ ಮಾತಿಲ್ಲ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಹೇಳುತ್ತಾರೆ ಇವರಲ್ಲಿ ಬಹಳಷ್ಟು ಅಹಂಕಾರ ಇದೆ ಎಂದು ಈ ಬ್ರಹ್ಮ ಅಂತೂ ನಾನೇ ಪರಮಾತ್ಮ ಎಂದು ಎಂದೂ ಹೇಳುವುದಿಲ್ಲ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಪರಮಾತ್ಮ ತಂದೆಯ ಮಹಾವಾಕ್ಯ ಸರ್ವ ಆತ್ಮರಿಗೋಸ್ಕರ ಆಗಿದೆ ಸರ್ವ ಆತ್ಮರಿಗೂ ತಂದೆ ಒಬ್ಬರೇ ಇದ್ದಾರೆ ಅನ್ನುವುದು ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ಈ ಬ್ರಹ್ಮ ತಂದೆಗೂ ಕೂಡ ಸೋದರ ಅಥವಾ ತಂದೆ ಎಂದು ಕರೆಯುತ್ತೇವೆ ಬ್ರಹ್ಮನ ಶರೀರ ಭಾಗ್ಯಶಾಲಿ ರಥ ಆಗಿದೆ ಇವರಿಗೆ ಬ್ರಹ್ಮ ಎಂದು ಶಿವತಂದೆ ಹೆಸರನ್ನು ಇಟ್ಟಿದ್ದಾರೆ ಏಕೆಂದರೆ ಬ್ರಾಹ್ಮಣರು ಬೇಕು ತಾನೆ ಆದಿದೇವ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಆದಿದೇವ ಪ್ರಜೆಗಳ ಪಿತ ಆಗಿದ್ದಾರೆ ಯಾವ ಪ್ರಜೆಗಳ ಪಿತ ಆಗಿದ್ದಾರೆ ಈಗ ಪ್ರಜಾಪಿತ ಬ್ರಹ್ಮ ಶರೀರಧಾರಿ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಶಿವತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಆತ್ಮರಾದ ನೀವು ಸದಾಕಾಲಕ್ಕೂ ನನ್ನ ಮಕ್ಕಳೇ ಆಗಿದ್ದೀರ ಈಗ ನಾನು ನಿಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಆತ್ಮರಿಗೆ ನಾನು ಅನಾದಿಯಿಂದಲೂ ಆಗಿದ್ದೇನೆ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತಂದೆ ಪುನಃ ಹೇಳುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವೀಗ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಎಲ್ಲರೂ ವಾಪಸ್ ಹೋಗುತ್ತೇವೆ ಈ ಜಗತ್ತಿನಿಂದ ನಾವು ಪರಮಧಾಮಕ್ಕೆ ವಾಪಸ್ ಹೋಗುತ್ತಿದ್ದೇವೆ ಈ ರೀತಿ ತಿಳಿದುಕೊಳ್ಳಬೇಡಿ ಸನ್ಯಾಸವನ್ನು ಮಾಡಿ ನಾವು ಕಾಡಿಗೆ ಹೋಗಬೇಕು ಎಂದು ಇಲ್ಲ ವಾಪಸ್ ಮನೆಗೆ ಹೋಗಬೇಕು ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡಿ ನಾವೀಗ ನಮ್ಮ ಮನೆಗೆ ಹೋಗುತ್ತೇವೆ ಆದ್ದರಿಂದ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಈ ಜಗತ್ತಿನ ಯಾವ ವಸ್ತುವಿನ ನೆನಪೂ ನಮಗೆ ಬರಬಾರದು ಅರವತ್ತು ವರ್ಷ ವಯಸ್ಸಾಯಿತು ಅಂದರೆ ವಾಣಿಯಿಂದ ದೂರ ವಾನಪ್ರಸ್ಥಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡಬೇಕು ವಾನಪ್ರಸ್ಥ ಅನ್ನುವ ಮಾತು ಈ ಸಮಯದ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ವಾನಪ್ರಸ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಾನಪ್ರಸ್ಥ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ ವಾಣಿಯಿಂದ ದೂರ ಅಂದರೆ ಮೂಲವತನಕ್ಕೆ ಹೋಗಬೇಕು ವಾಣಿಯಿಂದ ದೂರ ಇರುವ ಲೋಕ ಅಂದರೆ ಮೂಲವತನ ಆಗಿದೆ ಅಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಈಗ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಮನೆಗೆ ಹೋಗಬೇಕು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಕೆಲವರು ತಿಳಿದುಕೊಂಡಿದ್ದಾರೆ ಆತ್ಮ ಅಂಗುಷ್ಟಾಕಾರದಲ್ಲಿ ಇದೆ ಎಂದು ಅಂಗುಷ್ಟಾಕಾರವನ್ನು ನೆನಪು ಮಾಡುತ್ತಾರೆ ನಕ್ಷತ್ರವನ್ನು ಹೇಗೆ ನೆನಪು ಮಾಡುವುದು ಹೇಗೆ ಪೂಜೆ ಮಾಡುವುದು ತಂದೆ ತಿಳಿಸುತ್ತಾರೆ ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ನೀವು ಪೂಜಾರಿಗಳಾಗುತ್ತೀರಾ ಭಕ್ತಿಯ ಸಮಯ ಆಗ ಪ್ರಾರಂಭ ಆಗುತ್ತದೆ ಅದಕ್ಕೆ ಭಕ್ತಿಯ ಯುಗ ಎಂದು ಕರೆಯುತ್ತೇವೆ ಭಕ್ತಿಯ ಯುಗವೇ ಬೇರೆ ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲು ಹೇಗೆ ಸಾಧ್ಯ ಹಗಲಿನ ಸಮಯಕ್ಕೆ ಸುಖ ಎಂದು ಕರೆಯುತ್ತೇವೆ ರಾತ್ರಿ ಅಂದರೆ ದುಃಖ ಭಕ್ತಿಗೆ ರಾತ್ರಿ ಎಂದು ಕರೆಯುತ್ತೇವೆ ಹೇಳುತ್ತಾರೆ ಪ್ರಜಾಪಿತ ಬ್ರಹ್ಮನ ಹಗಲು ಮತ್ತು ಪುನಃ ಬ್ರಹ್ಮನ ರಾತ್ರಿ ಎಂದು ಮತ್ತು ಪ್ರಜೆಗಳಿಗೂ ಕೂಡ ಇದು ಹಗಲು ರಾತ್ರಿ ಆಗಿದೆ ಬ್ರಹ್ಮ ಮತ್ತು ಪ್ರಜೆಗಳು ಎಲ್ಲರೂ ಒಟ್ಟಿಗೆ ಇರುತ್ತಾರೆ ತಾನೆ ನೀವೀಗ ತಿಳಿದುಕೊಂಡಿದ್ದೀರಾ ಬ್ರಾಹ್ಮಣರಾದ ನಾವೇ ಕಲ್ಪ ಸುಖವನ್ನು ಭೋಗಿಸುತ್ತೇವೆ ನಂತರ ಅರ್ಧಾಕಲ್ಪ ದುಃಖವನ್ನು ಭೋಗಿಸುತ್ತೇವೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತಾಗಿದೆ ಈಗ ನಿಮಗೆ ಗೊತ್ತಿದೆ ಎಲ್ಲರೂ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಿದ್ದಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಈ ಸಂದೇಶವನ್ನು ನೀವೀಗ ಎಲ್ಲರಿಗೂ ತಲುಪಿಸಬೇಕು ಸೇವೆ ಮಾಡಬೇಕು ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಹೇಗೆ ಹೂವಾಗಲು ಸಾಧ್ಯ ಯಾರು ಸೇವೆ ಮಾಡುವುದಿಲ್ಲವೋ ಅವರು ಹೂವೇ ಅಲ್ಲ ತೋಟದ ಮಾಲೀಕ ಆದ ತಂದೆ ಹೂದೋಟಕ್ಕೆ ಬಂದಿದ್ದಾರೆ ತಂದೆಯ ಸಮ್ಮುಖದಲ್ಲಿ ಹೂಗಳೇ ಇರಬೇಕು ಯಾರು ಸೇವಾದಾರಿಗಳಾಗಿದ್ದಾರೋ ಅವರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ ಯಾರಿಗೆ ದೇಹಾಭಿಮಾನ ಇದೆಯೋ ಅವರು ಸ್ವಯಂ ತಿಳಿದುಕೊಂಡಿದ್ದಾರೆ ನಾನಂತೂ ಆಗಿಲ್ಲ ಎಂದು ತಂದೆಯ ಸಮ್ಮುಖದಲ್ಲಿ ಒಳ್ಳೊಳ್ಳೆಯ ಹೂಗಳು ಕುಳಿತಿದ್ದಾರೆ ತಂದೆಯ ದೃಷ್ಟಿ ಒಳ್ಳೆಯ ಹೂವಿನ ಸಮಾನ ಮಕ್ಕಳ ಮೇಲೆ ಇರುತ್ತದೆ ಹೂವಿನ ಸಮಾನ ಆಗಿರುವ ಮಕ್ಕಳು ಜ್ಞಾನದ ಡ್ಯಾನ್ಸ್ ಮಾಡಿದಾಗ ಆ ಡ್ಯಾನ್ಸ್ ತಂದೆಗೆ ಇಷ್ಟ ಆಗುತ್ತದೆ ಡ್ಯಾನ್ಸಿಂಗ್ ಗರ್ಲ್ಸ್ ಹೇಗೆ ಡ್ಯಾನ್ಸ್ ಮಾಡುತ್ತಾರೋ ಆ ರೀತಿ ಶಾಲೆಯಲ್ಲಿ ಟೀಚರ್ಗಂತೂ ಗೊತ್ತಿರುತ್ತದೆ ತಾನೆ ಯಾರು ನಂಬರ್ ಒನ್ ವಿದ್ಯಾರ್ಥಿಗಳಾಗಿದ್ದಾರೆ ಯಾರು ಎರಡನೇ ನಂಬರ್ನ ವಿದ್ಯಾರ್ಥಿಗಳಾಗಿದ್ದಾರೆ ಯಾರು ಮೂರನೇ ನಂಬರ್ನ ವಿದ್ಯಾರ್ಥಿಗಳಾಗಿದ್ದಾರೆ ಎಂದು ತಂದೆಯ ಗಮನ ಕೂಡ ಸದಾ ಸೇವೆ ಮಾಡುವಂತಹ ಮಕ್ಕಳ ಮೇಲೆ ಇರುತ್ತದೆ ತಂದೆಯ ದೃಷ್ಟಿ ಸೇವಾದಾರಿ ಮಕ್ಕಳ ಕಡೆ ಇರುತ್ತದೆ ಸೇವಾದಾರಿ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಯಾರು ಡಿಸ್ಸರ್ವಿಸ್ ಮಾಡುತ್ತಾರೋ ಅವರು ತಂದೆಯ ಹೃದಯವನ್ನು ಏರಲು ಸಾಧ್ಯ ಇಲ್ಲ ತಂದೆ ಮೊಟ್ಟ ಮೊದಲು ಈ ಮುಖ್ಯ ಮಾತನ್ನು ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆಗ ತಂದೆಯ ನೆನಪು ಸ್ಥಿರವಾಗಿ ಇರುತ್ತದೆ ದೇಹಾಭಿಮಾನ ಇತ್ತು ಅಂದರೆ ತಂದೆಯ ನೆನಪು ಸ್ಥಿರವಾಗಿ ಇರಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವಶ ಆದಾಗ ಲೌಕಿಕ ಸಂಬಂಧಿಗಳ ಕಡೆ ಬುದ್ಧಿ ಹೋಗುತ್ತದೆ ಉದ್ಯೋಗ ವ್ಯವಹಾರದ ಕಡೆ ಬುದ್ಧಿ ಹೋಗುತ್ತದೆ ಆತ್ಮ ಅಭಿಮಾನಿ ಆದಾಗ ಪಾರಲೌಕಿಕ ತಂದೆಯ ನೆನಪು ಬರುತ್ತದೆ ತಂದೆ ಬಹಳಷ್ಟು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ ನೀವು ಕೂಡ ಬಹಳಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಇದರಲ್ಲೇ ಪರಿಶ್ರಮ ಇದೆ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು ಏಳು ದಿನದ ಬಟ್ಟಿಯ ಕೋರ್ಸ್ ಬಹಳ ಶ್ರೇಷ್ಠವಾದ ಕೋರ್ಸ್ ಆಗಿದೆ ಏಳು ದಿನ ನೀವು ಬಟ್ಟಿಯಲ್ಲಿ ಕುಳಿತಾಗ ಬಹಳ ಕಠಿಣವಾಗಿ ಒಬ್ಬ ತಂದೆಯ ನೆನಪಿನಲ್ಲಿರುವ ಪ್ರಯತ್ನ ಪಡಬೇಕು ಏಳು ದಿನದ ಬಟ್ಟಿಯಲ್ಲಿ ಬೇರೆ ಯಾರ ನೆನಪೂ ಬರಬಾರದು ಏಳು ದಿನ ಬಟ್ಟಿಯಲ್ಲಿ ಕುಳಿತಾಗ ನೀವು ಯಾರಿಗೂ ಪತ್ರವನ್ನು ಬರೆಯುವಂತಿಲ್ಲ ಈಗ ನಿಮ್ಮ ಬಟ್ಟಿ ಯಾವಾಗ ಪ್ರಾರಂಭ ಆಯಿತು ಆಗ ಎಲ್ಲರೂ ಏಕಾಂತದಲ್ಲಿ ಕುಳಿತಿದ್ದರು ಯಾರ ನೆನಪನ್ನು ಮಾಡುತ್ತಿರಲಿಲ್ಲ ಯಾರಿಗೂ ಪತ್ರವನ್ನು ಬರೆಯುತ್ತಿರಲಿಲ್ಲ ಎಲ್ಲರನ್ನೂ ಬಾಬಾ ಮಧುಬನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಮನೆಯಲ್ಲೇ ಕುಳಿತು ಈ ರೀತಿ ಒಬ್ಬ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಿ ಭಕ್ತರು ಭಕ್ತಿಯನ್ನು ಮಾಡುವುದಕ್ಕೋಸ್ಕರ ಬೇರೆ ಒಂದು ಕುಟೀರವನ್ನು ಮಾಡಿಕೊಂಡಿರುತ್ತಾರೆ ಆ ಕುಟೀರದ ಒಳಗಡೆ ಕುಳಿತು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಈ ನೆನಪಿನ ಯಾತ್ರೆಗೋಸ್ಕರ ಏಕಾಂತ ಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ನೆನಪಿನಲ್ಲಿರುವ ಅಭ್ಯಾಸಕ್ಕೋಸ್ಕರ ಸಮಯ ಬೇಕು ತಂದೆಯನ್ನು ನೆನಪು ಮಾಡಲು ಸಮಯ ಮಾಡಿಕೊಳ್ಳಬೇಕು ನಿಮಗೆ ಗೊತ್ತಿದೆ ಲೌಕಿಕ ತಂದೆ ಹದ್ದಿನ ರಚಯಿತ ಆಗಿದ್ದಾರೆ ಶಿವ ತಂದೆ ಬೇಹದ್ದಿನ ರಚಯಿತ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಬೇಹದ್ದಿನ ರಚಯಿತ ಆಗಿದ್ದಾರೆ ಮಕ್ಕಳನ್ನು ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಶಿವ ತಂದೆ ದತ್ತು ತೆಗೆದುಕೊಳ್ಳುವುದಿಲ್ಲ ಶಿವ ತಂದೆಗೆ ನಾವು ಸದಾಕಾಲಕ್ಕೂ ಮಕ್ಕಳಾಗಿದ್ದೇವೆ ನೀವು ಹೇಳುತ್ತೀರಾ ತಂದೆಯ ಬಳಿ ಆತ್ಮರಾದ ನಾವು ಅನಾದಿಯಿಂದ ಇದ್ದೆವು ಅನಾದಿಯಿಂದ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಈ ಬ್ರಹ್ಮ ಈಗ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಏಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪೇ ಇರುವುದಿಲ್ಲ ಎಂದು ತಂದೆ ಹೇಳುತ್ತಾರೆ ನೆನಪು ಮಾಡುವುದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಮಾಡಿಕೊಳ್ಳಿ ಕೆಲವು ಕೆಲವು ಮಕ್ಕಳು ಈ ರೀತಿ ಇದ್ದಾರೆ ಅವರು ತಂದೆಯನ್ನು ನೆನಪು ಮಾಡಲು ಸ್ವಲ್ಪ ಸಮಯವನ್ನೂ ತೆಗೆಯುವುದಿಲ್ಲ ಬುದ್ಧಿ ಕಾರ್ಯ ವ್ಯವಹಾರದಲ್ಲಿ ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿರುತ್ತದೆ ಪುನಃ ನೆನಪಿನ ಯಾತ್ರೆಯನ್ನು ಹೇಗೆ ಮಾಡಲು ಸಾಧ್ಯ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ನಾನು ಆತ್ಮನಾಗಿದ್ದೇನೆ ಶಿವ ತಂದೆಯ ಮಗು ಆಗಿದ್ದೇನೆ ಅನ್ನುವುದನ್ನು ನೆನಪಿಟ್ಟುಕೊಳ್ಳಿ ಇದು ಮನ್ ಮನಾಭವ ಮಂತ್ರ ಆಗಿದೆ ಇದರಲ್ಲಿ ಪರಿಶ್ರಮ ಬೇಕು ಇಲ್ಲಿ ಆಶೀರ್ವಾದದ ಮಾತಿಲ್ಲ ಇದು ಶಿಕ್ಷಣ ಆಗಿದೆ ಶಿಕ್ಷಣದಲ್ಲಿ ಕೃಪೆ ಅಥವಾ ಆಶೀರ್ವಾದ ನಡೆಯುವುದಿಲ್ಲ ಶಿವತಂದೆ ಎಂದೂ ನಿಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದವನ್ನು ಮಾಡುತ್ತಾರೇನು ಇಲ್ಲ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯಿಂದ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಮರ ಭವ ಆಯುಷಾನ್ ಭವ ಎಂದು ತಂದೆ ಹೇಳಿದರೆ ಇದರಲ್ಲಿ ಎಲ್ಲಾ ಆಶೀರ್ವಾದ ಬಂದು ಬಿಡುತ್ತದೆ ನೀವೀಗ ಸಂಪೂರ್ಣ ಆಯಸ್ಸನ್ನು ಪಡೆದುಕೊಳ್ಳುತ್ತಿದ್ದೀರಾ ದೀರ್ಘಾಯಸ್ಸುಳ್ಳವರು ಆಗುತ್ತಿದ್ದೀರಾ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಸಾಧು ಸಂತರು ಇಂತಹ ಆಸ್ತಿಯನ್ನು ನಿಮಗೆ ಕೊಡಲು ಸಾಧ್ಯ ಇಲ್ಲ ಅವರು ಹೇಳುತ್ತಾರೆ ಪುತ್ರವಾನ್ ಭವ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗುರುಗಳ ಕೃಪೆಯಿಂದ ಮಗು ಹುಟ್ಟಿತು ಎಂದು ಯಾರಿಗೆ ಮಕ್ಕಳಿಲ್ಲವೋ ಅವರು ಹೋಗಿ ಆ ಗುರುಗಳ ಶಿಷ್ಯರಾಗುತ್ತಾರೆ ಈ ಜ್ಞಾನ ಈಗ ನಿಮಗೆ ಒಂದು ಬಾರಿ ಮಾತ್ರ ಸಿಗುತ್ತದೆ ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ ಈ ಜ್ಞಾನ ನಿಮಗೆ ಈಗ ಸಿಕ್ಕಿದೆ ಇದರ ಫಲ ಅರ್ಧಾಕಲ್ಪದವರೆಗೂ ನಿಮಗೆ ಪ್ರಾಪ್ತಿಯಾಗುತ್ತದೆ ನಂತರ ಅಜ್ಞಾನಕ್ಕೆ ವಶ ಆಗುತ್ತೀರಾ ಭಕ್ತಿಗೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಮಾತಿನ ಬಗ್ಗೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಮ್ಮದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ಬುದ್ಧಿಯಿಂದ ಎಲ್ಲಾ ಮಾತಿನ ಸನ್ಯಾಸವನ್ನು ಮಾಡಿ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಏಕಾಂತದಲ್ಲಿ ಕುಳಿತು ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸೇವಾದಾರಿ ಹೂಗಳು ಆಗಬೇಕು ದೇಹಾಭಿಮಾನಕ್ಕೆ ವಶಾಗಿ ಡಿಸ್ಸರ್ವಿಸ್ ಆಗುವಂತಹ ಯಾವುದೇ ಕಾರ್ಯವನ್ನು ಮಾಡಬಾರದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತ ಆಗಬೇಕು ಸ್ವಲ್ಪ ಸಮಯವನ್ನು ತೆಗೆದು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಸ್ವಲ್ಪ ಸಮಯವನ್ನು ತೆಗೆಯಬೇಕು ವರದಾನ ಪವಿತ್ರತೆಯ ವರದಾನವನ್ನು ನಿಜವಾದ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಪವಿತ್ರ ಜೀವನವನ್ನು ರೂಪಿಸಿಕೊಳ್ಳುವಂತಹ ಪರಿಶ್ರಮದಿಂದ ಮುಕ್ತರಾಗಿ ಕೆಲವು ಮಕ್ಕಳು ಪವಿತ್ರತೆಯ ವಿಷಯದಲ್ಲಿ ಬಹಳಷ್ಟು ಪರಿಶ್ರಮ ಪಡುತ್ತಾರೆ ಕೆಲವು ಮಕ್ಕಳಿಗೆ ಪವಿತ್ರತೆ ಅಂದರೆ ಬಹಳ ಪರಿಶ್ರಮದ ಅನುಭವ ಆಗುತ್ತದೆ ಪವಿತ್ರತೆಯಲ್ಲಿ ಪರಿಶ್ರಮದ ಅನುಭವ ಆಗುತ್ತಿದೆ ಅಂದರೆ ಇದರಿಂದ ಸಿದ್ಧ ಆಗುತ್ತದೆ ವರದಾತ ತಂದೆಯಿಂದ ಜನ್ಮದ ವರದಾನವನ್ನು ನೀವು ಪ್ರಾಪ್ತಿ ಮಾಡಿಕೊಂಡಿಲ್ಲ ಎಂದು ವರದಾನದಲ್ಲಿ ಪರಿಶ್ರಮ ಇರುವುದಿಲ್ಲ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಜನ್ಮದ ದಿನದಂದೇ ಮೊದಲನೆಯ ವರದಾನ ಸಿಕ್ಕಿದೆ ಪವಿತ್ರರಾಗಿ ಯೋಗಿಗಳಾಗಿ ಹೇಗೆ ಜನ್ಮದ ಸಂಸ್ಕಾರ ಬಹಳಷ್ಟು ಪಕ್ಕ ಆಗಿರುತ್ತದೆ ಅದೇ ರೀತಿ ಪವಿತ್ರತೆ ಬ್ರಾಹ್ಮಣ ಜನ್ಮದ ಆದಿ ಸಂಸ್ಕಾರ ನಿಜವಾದ ಸಂಸ್ಕಾರ ಆಗಿದೆ ಇದೇ ಸ್ಮೃತಿಯಿಂದ ಪವಿತ್ರ ಜೀವನವನ್ನು ರೂಪಿಸಿಕೊಳ್ಳಿ ಪರಿಶ್ರಮದಿಂದ ಮುಕ್ತರಾಗಿ ಶ್ಲೋಗನ್ ಯಾರು ಸೇವೆ ಮಾಡುವಂತಹ ಶುದ್ಧ ಭಾವನೆ ಉಳ್ಳವರಾಗಿರುತ್ತಾರೋ ಅವರೇ ನಿಮಿತ್ತರಾಗಿದ್ದಾರೆ ಟ್ರಸ್ಟಿಗಳು ಯಾರು ಅಂದರೆ ಯಾರಿಗೆ ಸೇವೆ ಮಾಡುವ ಶುದ್ಧ ಭಾವನೆ ಇದೆಯೋ ಅವರೇ ಟ್ರಸ್ಟಿಗಳಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ